ಎಲ್ಲರೂ ನಮಸ್ಕಾರ ನಾನು ಶುಭ್ರೀಶ್ ನೀವು ನೋಡ್ತಾ ಇದ್ದೀರಾ ಕೆಎಫ್ಸಿ ದುಕಾನ್ ನಾಳ ಫುಡ್ ಚಾನೆಲ್ ಗ್ರು ಯಾವುದೊಂದು ಮಧ್ಯಾಹ್ನ ಟೈಮ್ ಗೈಸ್ ಊಟ ಮಾಡೋಕ್ಕೆ ಬಂದಿದ್ದೀನಿ ಒಂದು ಪ್ರಾಪರ್ ನಾರ್ತ್ ಕರ್ನಾಟಕ ಶೈಲಿಯ ಊಟ ಬಾಗಲಕೋಟೆಲ್ಲೇ ಇದ್ದೀನಿ ಎಲ್ಲಂದ್ರೆ ಹೆಡ್ ಪೋಸ್ಟ್ ಆಫೀಸ್ ಹಿಂಭಾಗದಲ್ಲೇ ಇರೋ ಮೈಲಾರ ಲಿಂಗೇಶ್ವರ ಲಿಂಗಾಯತ್ ಖಾನಾವಳಿಗೆ ಬಂದಿದ್ದೀನಿ ಗೈಸ್ ಇಲ್ಲಿ ಏನು ಸ್ಪೆಷಲ್ 80 ರುಪೀಸ್ಗೆ ಮೀಲ್ಸು ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ನನ್ನ ಒಂದಷ್ಟು ಸಜೆಷನ್ ಬಂದಿತ್ತು ಹೋಗಿ ಟ್ರೈ ಮಾಡಿ ತುಂಬ ಚೆನ್ನಾಗೇ ಮಾಡ್ತಾರೆ ಅಂತ ಸೊ ಅದಕ್ಕೋಸ್ಕರನೇ ಬಂದಿದ್ದೀನಿ ಗೈಸ್ ಇವರ ಟೈಮಿಂಗ್ಸ್ ಬೆಳಗ್ಗೆ 11:30 ತನಕ ತಿರುಗಾ ಸಂಜೆ 7:30 to 10 ತನಕ ನಾನು ಲಂಚ್ ಟೈಮ್ಗೆ ಬಂದಿದ್ದೀನಿ ಸೊ ಬೇಗ ಹೋಗಿ ತೊಗೊಂಡು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ ಲೈಕ್ ಶೇರು ಕಮೆಂಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಲೆಶಾಟ್ ಬರೀವೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನೀಲಪ್ಪ ಬಸಪ್ಪ ಬೇವರು ಓಕೆ ಮೈಲಾರ ಲಿಂಗೇಶ್ವರ ಖಾನಾವಳಿ ಯಾವಾಗ ಶುರುವಾಯಿತು ಏನು ಸ್ಪೆಷಲ್ ನಿಮ್ಮಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ಮಲ್ಲೇ ಸರ್ ಇದು ಮೈಲಾರ ಲಿಂಗ ಖಾನಾವಳಿ 91ನೇ ಇಸವಿಯಲ್ಲಿ ಪ್ರಾರಂಭ ಆಗಿತ್ತು ಸರ್ ಆಮೇಲೆ ಈಗ 31 ಇಯರ್ಸ್ ಆಯ್ತು ರೀ ಓಕೆ ನಮ್ಮಲ್ಲಿ ಸ್ಪೆಷಲ್ ಅಂದರೆ ಜೋಳದ ರೊಟ್ಟಿ ಆಮೇಲೆ ಅಮಾಸೆ ಸ್ಪೆಷಲ್ ಹೋಳಿಗೆ ಇರುತ್ತೆ ನಮ್ಮ ಸರ್ ಅಮಾವಾಸ್ಯೆಗೆ ಹೋಳಿಗೆ ಮಾಡ್ತೀರಿ ಮತ್ತೆ ನಾಗರ ಪಂಚಮಿ ದಿವಸ ಸ್ಪೆಷಲ್ ಮಾಡಿದ್ದೀರಾ ನಾಗರ ಪಂಚಮಿ ದಿವಸ ವರ್ಷ ಸರ್ ನಾವು ಸ್ಪೆಷಲ್ ಅಂತೆ ಉಂಡಿ ಅಂತೆ ಮಾಡ್ತೀವಿ ಸರ್ ನಾವು ಓಕೆ ಒಂದು 5 ತರ ಉಂಡಿ ಮಾಡ್ತೀವಿ ಸರ್ ನಾಗರ ಪಂಚಮಿ ದಿವಸ ಓಕೆ ಇಲ್ಲಿ ಮೀಲ್ಸ್ ಮಾತ್ರ ಸಿಗದಾ ಇಲ್ಲ ಬೇರೆ ತರನೂ ಸಿಗುತ್ತಾ ಮೀಲ್ಸ್ ಓನ್ಲಿ ಸರ್ ಬರಿ ಮೀಲ್ಸ್ ಎಷ್ಟು ಪ್ರೈಸ್ ಆಗುತ್ತೆ ಅದು ಪ್ರೈಸ್ 8 ರೂಪೀಸ್ ಸರ್ 8 ರೂಪೀಸ್ ಲಿಮಿಟೆಡ್ ಆ ಪ್ಲೇಟ್ ಮೀಲ್ಸ್ ತರ ಪ್ಲೇಟ್ ಮೀಲ್ಸ್ ಸರ್ ಪ್ಲೇಟ್ ಮೀಲ್ಸ್ ತರ ಓಕೆ ಓಕೆ ಇದರ ಟೈಮಿಂಗ್ಸ್ ಎಷ್ಟು ದಿವಸ ಓಪನ್ ಮಾಡ್ತೀರಾ ನಾವು ಇಲ್ಲಿ 11:30 ಗಂಟೆಯಿಂದ ಮಧ್ಯಾಹ್ನ 3:30 ಗಂಟೆಯಿಂದ ಓಕೆ ಆಮೇಲೆ ಸಾಯಂಕಾಲ 7:30 ರಾತ್ರಿ 10 ಗಂಟೆ ತನಕ ಹತ್ತು ಗಂಟೆ ತನಕ ಮಾಡ್ತೀರಾ ರಜೆ ಯಾವತ್ತು ಇಲ್ಲ ರಜೆ ಅಂತ ಅಮಾಸೆ ಹುಣ್ಣಿಮೆ ರಾತ್ರಿ ಸಾಯಂಕಾಲ ಸುಟ್ಟಿ ಇರುತ್ತೆ ಅಷ್ಟೇ ಸಾಯಂಕಾಲ ಕ್ಲೋಸ್ ಮಾಡ್ತೀರಾ ಓಕೆ ಓಕೆ ಕಡಲೆಕಾಳು ಪಲ್ಯ ಕಡಲೆಕಾಳು ಪಲ್ಯ ಸೌತೆಕಾಯಿ ಸೌತೆಕಾಯಿ ಕೊಬ್ಬರಿ ಚಟ್ನಿ ಕೊಬ್ಬರಿ ಚಟ್ನಿ ಉಪ್ಪಿನಕಾಯಿ ಹೆಸರುಂಡಿ ಹೆಸರುಂಡಿ ಅಂಟು ಹೆಸರೇನಂದ್ರೆ ಅಂಟು ಅಂಟು ಕರ್ದಂಟು ಅಂತ ಕರ್ದಂಟು ಶೇಂಗಾ ಉಂಡಿ ಲಡಕಿ ಉಂಡಿ ಲಡಕಿ ಉಂಡಿ ಹೆಸರುಂಡೆ ಕರ್ದಂಟು ಶೇಂಗಾ ಉಂಡೆ ಲಡಕಿ ಲಡಕಿ ಉಂಡೆ ಓಕೆ ಮೊಸರು ಮೊಸರು ಓಕೆ ಸಜ್ಜೆ ರೊಟ್ಟಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಒಂದು ಚಪಾತಿ ಚಪಾತಿ ಒಂದು ಮಿಲ್ಗೆ 2 ಬರುತ್ತಲ್ಲ 2 ಚಪಾತಿ ಬೇಕಂದ್ರೆ ಚಪಾತಿ ಒಂದು ರೊಟ್ಟಿ ಬೇಕಂದ್ರೆ 2 ಚಪಾತಿ ತಗೋಬೇಕು ಓಕೆ ನಾನು ರೈಸ್ ಆಮೇಲೆ ಇಸ್ಕೋತೀನಿ ಓಕೆ ಸರ್ ಎಸ್ ಗೈಸ್ ಈಗ ನಮ್ಮ ಮೀಲ್ಸ್ ಬಂದಾಗಿದೆ ರೈಸ್ ನಾನು ಆಮೇಲೆ ಇಸ್ಕೋತೀನಿ ನಾನು ರೊಟ್ಟಿ 3 ತಗೊಂಡಿದ್ದೀನಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಅದು ಒಂದು ಸ್ಪೆಷಲ್ ಅಂತ 3 4 4 ಥರ ಸ್ವೀಟ್ ಐಟಮ್ ಕೊಟ್ಟಿದ್ದಾರೆ ಗೈಸ್ ಯಾವ್ದು ಅಂತ ಸ್ವಲ್ಪ ಹತ್ರ ಬಂದು ನೀವೇ ನೋಡಿ ಇಲ್ಲಿ ಫಸ್ಟು ಚಪಾತಿ ಅದಾದಮೇಲೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಕೊಟ್ಟಿದ್ದಾರೆ ಇವತ್ತಿನ ಸ್ಪೆಷಲ್ ಇಲ್ಲಿ ಲಡ್ಕಿ ಉಂಡೆ ಅಂತ ಹೇಳಿದ್ರು ಅದಾದಮೇಲೆ ಶೇಂಗಾ ಉಂಡೆ ನೆಕ್ಸ್ಟ್ ಇಲ್ಲಿ ಕರ್ದಂಟು ಸ್ವೀಟ್ ನೆಕ್ಸ್ಟ್ ಇಲ್ಲಿ ಹೆಸರುಂಡೆ ಅಂತ ಹೇಳಿದ್ರು ಹಂಗೆ ಇಲ್ಲಿ ಕೆಳಗಡೆ ಉಪ್ಪಿನಕಾಯಿ ಇದೆ ಆಮೇಲೆ ಚಟ್ನಿ ಇದೆ ತೆಂಗಿನಕಾಯಿ ಚಟ್ನಿ ಶೇಂಗಾ ಪುಡಿ ಆಮೇಲೆ ಕಾಳು ಪಲ್ಯ ಸೌತೆಕಾಯಿ ಎಸ್ ಮೊಸರು ಹೇಳೋಕ್ಕೆ ಮರ್ತದ್ದು ಗೈಸ್ ಕಪ್ಪಲ್ಲಿ ಮೊಸರು ಕೊಡ್ತಾರೆ ನಾವು ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ದಟ್ ಈಸ್ ಲಡಕಿ ಉಂಡೆ ಹೆಸರೇ ಎಲ್ಲ ಡಿಫ್ರೆಂಟಾಗಿ ನಾನು ಇಲ್ಲೇ ಕೇಳ್ತಾ ಇರೋದು ನೀವು ಕೇಳಿದ್ರೆ ನನಗೆ ಫಸ್ಟ್ ಟೈಮ್ ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಫುಲ್ ಮೇಲ್ಗಡೆ ಕೊಬ್ಬರಿ ಎಲ್ಲ ತುರಿದ್ಬಿಟ್ಟು ಹಾಕಿದ್ದಾರೆ ನೋಡೋಕ್ಕೂ ಚೆನ್ನಾಗಿದೆ ಟೇಸ್ಟ್ ಮಾಡೋಣ ಖಾರ ಬಂದು ಬರ್ತಲ್ಲ ಲಡ್ಡು ಅದನ್ನು ಫುಲ್ ಕ್ರಿಸ್ಪಿಯಾಗಿ ಪಾಕದಲ್ಲಿ ಹಾಕ್ಬಿಟ್ಟು ಮಾಡಿದ್ರೆ ಯಾವ ಥರ ಇರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿದೆ ಕಚ್ಚಬೇಕಾದ್ರೂ ಅಂತೂ ಸ್ವೀಟ್ ಜಾಸ್ತಿ ಇಲ್ಲ ಸೆಟಲ್ ಆಗಿದೆ ತುಪ್ಪದ ಗಮ್ಮ ಆಗುತ್ತೆ ಹೆವಿ ಇದೆ ಬಟ್ ಹೆವಿ ಸ್ವೀಟ್ ಗೈಸ್ ಇದಂತೂ ಕ್ರಿಸ್ಪಿಯಾಗಿದೆ ತುಪ್ಪ ಫ್ಲೇವರ್ ಸ್ವಲ್ಪ ಜಾಸ್ತಿ ಇದೆ ಒಂದು ಸ್ಟಾರ್ಟಿಂಗಲ್ಲಿ ಹೆವಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದನ್ನು ನೆಕ್ಸ್ಟ್ ನಾವಿಲ್ಲಿ ಶೇಂಗಾ ಉಂಡೆ ಟ್ರೈ ಮಾಡೋಣ ಸೂಪರಾಗಿದೆ ನೋಡೋಕ್ಕಂತು ಸಕ್ಕದಾಗಿದೆ
ಎಷ್ಟು ಟೇಸ್ಟ್ ಗೊತ್ತಾ ಗೈಸ್, ಸ್ವೀಟ್ ಅಂತೂ ಜಾಸ್ತಿ ಇರಲ್ಲ, ಸಟಲ್ ಆಗಿ ಹಾಕಿದ್ರೆ ತಿನ್ಬೇಕಾದ್ರೆ ಆ ಶೇಂಗಾ ಫ್ಲೇವರ್ ಅಂತೂ ಹೆವಿ ಡಾಮಿನೇಟ್ ಮಾಡುತ್ತೆ, ಸಕ್ಕದಾಗಿದೆ. ತುಪ್ಪ ಹೆವಿ ಆಗ್ತಾರೆ ಅಂತ ಅನಿಸುತ್ತೆ, ಸ್ವಲ್ಪ ಜಾಸ್ತಿನೇ ಗೊತ್ತಾಗ್ತಿದೆ ರೋಲಂತೂ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಚಿಕ್ಕದಾಗಿ ಚಂಕ್ಸ್ ಆಫ್ ಶೇಂಗಾ ಸಿಕ್ಕಿದಾಗ ಒಂಥರ ಕಚ್ಚಬೇಕಾದ್ರೆ ಟೇಸ್ಟ್ ಅಂತೂ ಹೆವಿ ಎನ್ಹಾನ್ಸ್ ಮಾಡ್ತಾ ಇದೆ, ಸಕ್ಕದಾಗಿದೆ. ಇದಂತೂ ವರ್ಷದಲ್ಲಿ ಒಂದು ದಿವಸ ಮಾತ್ರ ಸಿಗುತ್ತೆ ನಿಮ್ಮ ಕಡೆ, ಬಂದಾಗ ಸಿಕ್ಕಿದ್ರೆ ಟ್ರೈ ಮಾಡ್ಬಿಡು, ಟ್ರೈ ಮಾಡಿ ಬೇರೆ ಕಡೆ ಸಿಕ್ಕೇ ಸಿಗುತ್ತೆ. ಈ ಎರಡು ನಾನು ಆಮೇಲೆ ತಿಂತೀನಿ. ಈಗ ನಾನು ಫಸ್ಟು ಚಪಾತಿ ಟ್ರೈ ಮಾಡಬೇಕು. ಒಳಗೆ ಕಿಚನ್ ನೋಡಿದಾಗ ಆ ಲೇಡೀಸ್ ಎಲ್ಲ ಕುತ್ಕೊಂಡು ಚಪಾತಿ ಸೂಪರ್ ಡೂಪರಾಗಿ ಮಾಡ್ತಾ ಇದೆ ಅಂದರೆ ಹೇಳ್ಬೋದು. ಗುಲ್ಬರ್ಗಲ್ಲಿ ಹೆವಿ ದೊಡ್ಡದು, ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜು, ಬಟ್ ತೆಳುವಾಗಿ ತಟ್ಬಿಟ್ಟು ಸೂಪರಾಗಿ ಮಾಡಿದ್ದಾರೆ. ಸಕದಾಗಿದೆ ಚಪಾತಿ ಅಂತೂ. ಕಾಳು ಪಲ್ಯ ಸ್ವಲ್ಪ ಜಾಸ್ತಿ ತಗೊಂಡು ಫಸ್ಟ್ ಬೈಟ್. ಸಕ್ಕದಾಗಿದೆ ಟೇಸ್ಟ್ ಗೈಸ್, ಕರೆಕ್ಟ್ ಲೆವೆಲಾಗ ಮಸಾಲ ಹಾಕಿದ್ದಾರೆ, ಓವರ್ ಇರಲ್ಲ, ಲೈಟಾಗಿ ಸ್ಪೈಸ್ನೆಸ್ ಗೊತ್ತಾಗ್ತದೆ. ಇವತ್ತಿನ ಡೇಲಿದೆ ಫಸ್ಟ್ ಫುಡ್, ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡಿಲ್ಲ, ಸಿಗಾಬಿಟ್ಟು ಟೈರ್ಡ್ ಅಂತ ಮಲಗಿದ್ವಿ. ಸಕ್ಕದಾಗಿದೆ ಓಪನಿಂಗ್ ಅಂತೂ, ಕ್ಲಾಸಿಕ್ ಟೇಸ್ಟು. ಲೈಟಾಗಿ ಕಾರ್ ಖಾರ ಕರೆಕ್ಟಾಗಿ ಬೇಯಿಸಿದ್ದಾರೆ ಈ ಕಾಳನ್ನ, ಸೊ ಕಚ್ಚಬೇಕಾದ್ರು ಒಂಥರ ಟೇಸ್ಟೇ ಸೂಪರಾಗಿ ಕೊಡ್ತಾಯಿದೆ. ನೆಕ್ಸ್ಟ್ ಇಲ್ಲಿ ಶೇಂಗಾ ಪುಡಿ, ಬೆಸ್ಟು ಶೇಂಗಾ ಪುಡಿ ಗೈಸ. ನನಗೆ ನಾನು ಲಾಸ್ಟ್ ಫುಡ್ ಹೇಳ್ತೀರಿ ಈ ಥರ ಶೇಂಗಾ ಪುಡಿ ನಾನು ಜಾಸ್ತಿ ತಿಂದು, ನಮ್ಮ ಫ್ರೆಂಡ್ ಗುಲ್ಬರ್ಗಲ್ಲೇ ಅಷ್ಟು ಸೂಪರಾಗಿ ಮಾಡ್ತಿರ್ತಾರೆ. ನನಗೆ ಬೆಂಗಳೂರಿದ್ದಾಗ ಅವನು ಯಾವಾಗ ಕೊಡೋನು ಅಷ್ಟು ಕ್ಲಾಸ್ ಆಗಿರುತ್ತೆ. ಸ್ಪೈಸಿ ಆಗಿದೆ, ಖಾರ ಗೊತ್ತಾಗ್ತದೆ, ಹಾಗೆ ತುಟ್ಟಿ ಫುಲ್ಲಿ ಟಿಪ್ ಆಫ್ ದ ಟಂಗೆ ಸಿಕ್ಕಾಬಿಟ್ಟೆ ಖಾರ ಗೊತ್ತಾಗ್ತದೆ, ಬಟ್ ಚೆನ್ನಾಗಿದೆ, ಫೈನಾಗಿ ಪೌಡ್ರ್ ಮಾಡ್ಬಿಟ್ಟು ಕ್ಲಾಸ್ ಆಗಿ ಮಾಡಿದ್ದಾರೆ. ಇದು ತೊಗೊಂಡು ಹಾಗೆ ಲೈಟಾಗಿ ಮೊಸರಲ್ಲಿ ಫುಲ್ ಹಾಕಿಲ್ಲ, ಲೈಟಾಗಿ ತೊಗೊಂಡು ಏನು ಬ್ಲೆಂಡು ಗೊತ್ತಾ, ಲಾಸ್ಟ್ ಟೈಮ್ ವೀಡಿಯೋ ಅಂತ ನಾನು ಕಮೆಂಟ್ ಮಾಡಿದ್ದು ಇದನ್ನ ಮೊಸರು ಹಾಕೊಂಡು ಟ್ರೈ ಮಾಡಿ ಯಾವಾಗ ಚೆನ್ನಾಗಿರುತ್ತೆ ಅಲ್ಲ. ಹಿಂಗೆ ತೊಗೊಂಡು ಕೂಡ ಕರೆಕ್ಟಾಗಿ ಒಂದು ಫ್ಯೂಷನ್ ಆಗ್ತದೆ, ಸ್ಪೈಸಿ ಇದೆ, ಮೊಸರದ ಲೈಟಾಗಿ ಒಂದು ಹುಳಿ ಇದೆ, ತಿನ್ನಬೇಕಾದ್ರಂತೂ ಅದ್ಭುತವಾಗಿದೆ. ತಂಪು ತಂಪು ತಂಪಾಗಿ ತಿನ್ನಕ್ಕೆ ಸಾಕದಾಗಿ ಇರೋದು, ಬೈಟ್ ಹೋಗಲೇಬೇಕು. ಸ್ವಲ್ಪ ಜಾಸ್ತಿ ತೊಗೊಂಡು ಹಾಗೆ ಮೊಸರು ತೊಗೊಂಡು ನೆಕ್ಸ್ಟ್ ಲೆಟ್ಸ್ ಹ್ಯಾವ್ ದಿಸ್ ಜೋಳದ ರೊಟ್ಟಿ. ಆಡ್ರೈತು, ಪುಡಿ 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 ಆಗ್ತಾ ಇದೆ. ಇದಕ್ಕೂ ಇಲ್ಲಿ ಕೊಟ್ಟಿರುವಂಥ ಕಾಳು ಪಲ್ಯ ತೆಳುವಾಗಿದ್ದಂತೂ ಹಪ್ಪಳ ಹಪ್ಪಳ ಥರ ಇದೆ ಬ್ರೇಕ್ ಆಗಬೇಕಾದ್ರೆ. ಇದು ಕಾಳು ಪಲ್ಯ ನಿಜ ಚೆನ್ನಾಗಿದೆ, ಕರೆಕ್ಟಾಗಿ ಹಾಕಿ ಒಂದು ಹೋಮ್ಲಿ ಟಚ್ ಇದೆ, ಪ್ರತಿಯೊಂದರಲ್ಲೂ ತಿನ್ನಬೇಕಾದ್ರಂತು ಸಕ್ಕದಾಗಿ ಮಾಡಿದ್ದಾರೆ ಟೇಸ್ಟ್ ಅಂತೂ. ಇಲ್ಲಿಂದ ಇದು ಕೊಟ್ಟಿದ್ದಾರೆ ಸೌತೆಕಾಯಿ ಪಲ್ಯ ಅಂತ, ಅದ್ರ ಜೊತೆ ಟ್ರೈ ಮಾಡೋಣ. ಫ್ರೆಶ್ನೆಸ್ ಗೈಸ್, ತಿನ್ನಬೇಕಾದ್ರೂ ಅಷ್ಟು ಸಕ್ಕತ್ತಾಗಿದೆ ಇದಂತೂ. ನನ್ನ ಕಾಳು ಪಲ್ಯಾಗೇ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಫ್ರೆಶ್ನೆಸ್ ಗೊತ್ತಾಗ್ತದೆ, ಲೈಟಾಗಿ ಒಂದು ಟ್ಯಾಂಗಿ ಫ್ಲೇವರ್ ಇದೆ, ಆ ಟ್ಯಾಂಗಿ ತುಂಬ ಚೆನ್ನಾಗಿದೆ ತಿನ್ನೋಕ್ಕಂತೂ. ಈ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಬಂದರೆ ಒಂದು ಪ್ಲೇಟ್ ಮೀಲ್ಸ್ ಅನ್ನೋದು ಸಿಕ್ಕಾಪಟ್ಟೆ ಪಾಪ್ಯುಲರ್, ಅದು ಬಜೆಟ್ ಫ್ರೆಂಡ್ಲಿ ಪ್ರೈಸಿಗೆ ಕೊಡ್ತಿದ್ದಾರೆ, ಹೊಟ್ಟೆ ತುಂಬ ಥರನೇ ಕೊಡ್ತಾರೆ ಗೈಸ್, ಆರಾಮಾಗಿ ನೀವು ತಿನ್ಕೊಂಡು ಹೋಗ್ಬೋದು, ಸಕ್ಕದಾಗಿದೆ ಈ ಪಲ್ಯ ಅಂತೂ. ನೆಕ್ಸ್ಟು ಲೆಟ್ಸ್ ಹ್ಯಾವ್ ದಿಸ್ ಸಜ್ಜಿ ರೊಟ್ಟಿ. ಸೇಮ್ ಅದ್ರ ಜೊತೆನೇ ಟ್ರೈ ಮಾಡೋಣ. ಜೋಳದ ರೊಟ್ಟಿ ಕೂಡ ಸಕ್ಕದಾಗಿದೆ, ಅಷ್ಟು ತೆಳುವಾಗಿದೆ, ಕ್ರಿಸ್ಪಿ ಆಗಿದೆ, ಸಕ್ಕತ್ ಟೇಸ್ಟು. ಇದಂತೂ ಎಕ್ಸ್ಟ್ರಾ ಪಲ್ಯ ಹಾಕ್ಸ್ಕೊಂಡು ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ ಗೈಸ್. ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಸರ್? ಪ್ರಶಾಂತ್. ಓಕೆ, ಮೈಲಾರ ಲಿಂಗೇಶ್ವರ ಲಿಂಗಾಯತ್ ಖಾನಾವಳಿ ಯಾವಾಗಿಂದ ಬರ್ತಿದ್ದೀರಾ, ಹೇಗಿದೆ ಟೇಸ್ಟು? 6 ಮಂತ್ಸಿಂದ ಬರ್ತಾ ಇದೆ. ಓಕೆ, ಏನು ಅನಿಸ್ತು ಸರ್ ಟೇಸ್ಟು, ಪ್ರೈಸು? ತುಂಬ ಚೆನ್ನಾಗಿದೆ,
ಓಕೆ ಆಮೇಲೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಪ್ರೈಸ್ ವೈಸ್ ಪ್ರೈಸು ಏನು ಪ್ರಾಬ್ಲಮ್ ಇಲ್ಲ, ಅಫೋರ್ಡಬಲ್ ಕೊಡ್ತಾ ಇದ್ದೀನಿ. ಓಕೆ ಓಕೆ ಸ್ವಲ್ಪ ಸಾಕು 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 ಸಾಕು. ಇದಕ್ಕೇನು ಸಾಂಬಾರ ರಸಮ್ಮ ಸಾಂಬಾರ್ ಕೊಡಿ. ಸಾಂಬಾರ್ ಅಲ್ಲ ರಸಮ್ ಬರಲ್ಲ ಅಲ್ಲ ಸಾಂಬಾರ್ ವೈಟ್ ರೈಸ್ ಸಾಂಬಾರ್ ಅಷ್ಟೇ ಮುಗಿತಲ್ಲ. ಓಕೆ ಎಸ್ ಗೈಸ್, ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಐಟಮು. ಇಲ್ಲ ಇನ್ನೂ ಎರಡು ಸ್ವೀಟ್ ಇದೆ, ಅದನ್ನು ತಿನ್ನಬೇಕು. ಅನ್ನ ಮತ್ತು ಸಾಂಬಾರ್ ಹಾಕ್ಸ್ಕೊಂಡಿದ್ದೀನಿ. ಇದಾದಮೇಲೆ ಅಷ್ಟೇ ಪ್ಲೇಟ್ ಮೀಲ್ಸ್ಗೆ ಮುಗೀತು ಮೆನು. ನಾರ್ತ್ ಕನ್ನಡ ಸೈಡ್ ರಸಮ್ ಎಲ್ಲ ಮಾಡಲ್ಲ ಅನಿಸುತ್ತೆ, ಬರೀ ಸಾಂಬಾರು ಅದೇ ರಸಮ್ ಕೈಂಡಲ್ಲೇ ಮಾಡ್ತಾ ಇದ್ದಾರೆ. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಈ ಥರ ಮೀಲ್ಸ್ಗಳಲ್ಲಿ ಲಾಸ್ಟ್ ಆಗಿಟ್ಟಿರೋ ಅನ್ನ ಮತ್ತು ಸಾಂಬಾರು ಅಂತೂ ಬ್ಲಾಗರ್ಸ್ಗಳಿಗೆ ಬಿಸಿ ಬಿಸಿಯಾಗಿ ಸಿಗುತ್ತೆ, ತಿನ್ನೋಕ್ಕೂ ಅಷ್ಟು ಖುಷಿಯಾಗಿ ಚೆನ್ನಾಗಿರುತ್ತೆ. ಸೂಪರ್. ಆಹಾ, ಏನು ಟೇಸ್ಟ್ ಗೊತ್ತಾ, ಎ ಒನ್ ಟೇಸ್ಟ್ ಲೆಸ್. ಸಾಂಬಾರು ಅಂತೂ ಅಷ್ಟು ಕ್ಲಾಸಾಗಿ ಹೋಮ್ಲಿ ಆಗಿದೆ, ಸಖತ್ತು ಎ ಒನ್ ಕ್ವಾಲಿಟಿ ಅಂತ ಹೇಳ್ತೀನಿ. ಅದರಲ್ಲೂ ಬಿಡಿ ಬಿಡಿಯಾಗಿ ರೈಸು, ಬಿಸಿ ಬಿಸಿಯಾಗಿ ಸಾಂಬಾರು, ತಿನ್ನೋಕ್ಕಂತೂ ಅಷ್ಟು ಕ್ಲಾಸ್ ಆಗಿದೆ. ಜನರಲ್ಲಿ ಹಾಗೆ ಶೇಂಗಾಪುಡಿ ಮಿಕ್ಸ್ ಆಗ್ಬಿಟ್ಟಿದೆ, ಅದ್ರದ್ದು ಟೇಸ್ಟ್ ಅಂತೂ ಕ್ಲಾಸಿಕ್ ಆಗಿದೆ. ಜೊತೆ ಮಿಕ್ಸ್ ಆದ ಮತ್ತು ಬೆಸ್ಟ್ ಗೈಸ್, ನನಗೊಂದು ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಡು. ಬೆಸ್ಟ್ ಜಾಗ. ನಾವು ಎರಡು ಸ್ವೀಟ್ ಬಿಟ್ಟಿದ್ವಲ್ಲ ಕರೆದಂಟು, ಅದಾದಮೇಲೆ ಹೆಸರುಂಡೆ ಅಂತ ಹೇಳಿದ್ರು, ಅದನ್ನು ಟೇಸ್ಟ್ ಮಾಡೋಣ. ಫಸ್ಟ್ ಹೆಸರುಂಡೆ ಗೈಸ್, ನೋಡೋಕ್ಕೆ ತುಂಬಾ ತುಂಬ ಚೆನ್ನಾಗಿದೆ. ಕ್ಲೇ ಕ್ಲೇ ಬರುತ್ತಲ್ಲ ಆ ಥರ ಇದೆ, ಪ್ರೆಸ್ ಮಾಡೋದಾಗಂತು. ಫುಲ್ಲು ಫೈನಾಗಿದೆ, ನೈಸ್ ಆಗಿದೆ. ಇದು ಲಡಕಿ ಉಂಡೆ ತಿನ್ನಲ್ಲ ಅದು, ಅದಾದಮೇಲೆ ಶೇಂಗಾ ಉಂಡೆ ಅದಕ್ಕಿಂತ ಬೆಸ್ಟ್ ಆಗಿದೆ ಗೈಸ್. ಮಸ್ಟ್ ರೆಕಮೆಂಡೆಡ್ ಅಂತ, ಅಷ್ಟು ಚೆನ್ನಾಗಿದೆ. ಡ್ರೆಸ್ ಬಾಯ್ಕೊಂಡು ಪ್ರೆಸ್ ಮಾಡಿ, ಅದರಲ್ಲಿರೋ ರಿಚ್ನೆಸ್ಸು, ಟೇಸ್ಟು, ಫ್ಲೇವರು ಅಷ್ಟು ಜಾಸ್ತಿ ಏನಾನ್ಸಾಗ್ತಾ ಇದೆ. ಬೆಸ್ಟ್ ಟೇಸ್ಟ್ ಆಗಿದೆ. ಇದಂತೂ ಇನ್ನೊಂದು ತಿನ್ಸ್ಕೊಂಡು ತಿನ್ಬೇಕು, ಅಷ್ಟು ಕ್ಲಾಸಿಕ್ ಐಟಮ್ ಇದಂತೂ. ಕ್ಲಾಸಿಕ್ ಇಲ್ಲಿ ಲಾಸ್ಟ್ ಫೈನಲ್ ಸ್ವೀಟು ಕರ್ದಂಟು. ಮೇಲ್ಗಡೆ ಕೊಬ್ಬರಿ ಎಲ್ಲ ಹಾಕಿದರೆ ಒಂದು ಕರೆಕ್ಟ್ ಲೆವೆಲ್ ಸ್ವೀಟ್ನೆಸ್ಸು, ಹೇಳ ಒಂದು ತಿಕ್ಕು ಫ್ಲೇವರು. ಬಟ್ ಪ್ರೆಸ್ ಮಾಡಿದಾಗಂತೂ ಮೆಲ್ಟ್ ಗೈಸ್, ಇಟ್ ಡಿಸಾಲ್ವ್ಸ್ ಮೆಲ್ಟ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಈ ನಾಲ್ಕು ಗಿನ ಹೆಸರುಂಡೆ, ದಿ ಬೆಸ್ಟು ಶೋ ಸ್ಟಾಪರ್ ಅಂತ ಹೇಳ್ತೀನಿ, ಅಷ್ಟು ಕ್ಲಾಸ್ ಆಗಿದೆ. ಓಕೆ, ನಾನು ಇದನ್ನು ತಿಂದ್ಬಿಟ್ಟು ರೂಮಿಗೆ ಹೋಗ್ತೀನಿ. ನೀವು ಕಡೆ ಬಂದರೆ ಮಿಸ್ ಮಾಡಿದ ಟೈಮ್ ಆಗ್ಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಹೇಳಿ ಅಂತ ಹೇಳ್ತಾ. ಇವರು ಡೀಟೇಲ್ಸ್ ಕೂತಿದೆ ನಿಮಗೆ, ಡಿಸ್ಕ್ರಿಪ್ಷನ್ ಸಿಗುತ್ತೆ ಗೈಸ್, ಪ್ರೈಸಿಂಗ್ ಅಡ್ರೆಸ್ ಎಲ್ಲ. ಸೊ ನೋಡಿ ಈ ವಿಡಿಯೋ ಶಾದ್ರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಬೈ ಫ್ರಮ್ ಶಬರೀಶ್. ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್ ಗ್ರೇ.